ದುಡಿಯೋ ಮನುಷ್ಯ. ಈ ಕೆಲಸ ಮಾಡುವ ಆಟಿಕೆಗೆ ಸಾಕಷ್ಟು ವಸ್ತುಗಳು ಬೇಕಾಗುವವು. ಕರುಗೇಟೆಡ್ ಶೀಟು ಹಾಗೂ ಬಗ್ಗು ಒಂದು ಗೊಂಬೆ, ಚಿಕ್ಕ ಮತ್ತು ದೊಡ್ಡ ಮುಚ್ಚಳಗಳು, ಕಟ್ಟಿಗೆ ಇಂಥಾದವುಗಳು ಬೇಕಾಗು. ಕರುಗೇಟೆಡ್ ಶೀಟನ್ನು ಒಂದು ಬಾಟ್ಲಿಯ ಮೇಲೆ ಸುತ್ತಿ ಅದರ ಪಿನಿಯನ್ನನ್ನು ಮಾಡಬೇಕು. ಹಾಗೂ ಇನ್ನೊಂದು ಉದ್ದವಾದ ಪಟ್ಟಿಯ ಮೇಲೆ ಈ ಶೀಟನ್ನು ಅಂಟಿ ಅದು ರ್ಯಾಕ್ದಂತೆ ಕೆಲಸ ಮಾಡುವುದು. ಅದರ ಮೇಲೆ ತಿರುಗಿಸುತ್ತಾ ಹೋದಂತೆ ಹಿಂದೆ ಮುಂದೆ ಹೋಗುವುದು. ಎರಡು ಕಾಗದದ ಚತುರಾಕಾರದ ಪಟ್ಟಿಗಳನ್ನು ತೆಗೆದುಕೊಂಡು ಅದನ್ನು ಒಂದು ಪೆಟ್ಟಿಗೆ ಆಕಾರ ಅದಕ್ಕೆ ಕೊಡಿ. ಈಗ ಇದರಲ್ಲಿ ಕೆಳಗಿನ ಮಗ್ಗಲು ಕಾರಿಗೇಟೆಡ್ ಶೀಟನ್ನು ಗಟ್ಟಿಯಾಗಿ ಇಡಲಾಗಿದೆ. ಎರಡು ಬದಿಗೆ ಛಿದ್ರಗಳನ್ನು ಮಾಡಿ ಅದರಲ್ಲಿ ಈ ಪಿನಿಯನ್ನನ್ನು ಸೇರಿಸಿ. ಪಿನಿಯನ್ನು ಸುತ್ತಿದ್ದಂತೆ ಕೆಳಗಿನ ಶೀಟು ಹಿಂದೆ ಮುಂದೆ ಹೋಗುವುದು. ಅದು ತಿರುಗಿದಂತೆ ಅದು ಹಿಂದೆ ಮುಂದೆ ಹೋಗುವುದು. ಇದು ಒಂದು ಪ್ಲ್ಯಾಟ್ಫಾರ್ಮ್ದಂತೆ ತಯಾರಾಗುವುದು. ಈಗ ಇದಕ್ಕೆ ಒಂದು ಚಿಕ್ಕ ಮುಚ್ಚಳ ಹಾಗೂ ಅದರ ಮೇಲೆ ಒಂದು ದೊಡ್ಡ ಮುಚ್ಚಳಗಳನ್ನು ಗಟ್ಟಿಯಾಗಿ ಕೂಡಿಸಿರಿ. ಈ ದೊಡ್ಡ ಮುಚ್ಚಳಕ್ಕೆ ಒಂದು ಬದಿಯಲ್ಲಿ ಸ್ಟ್ರಾವನ್ನು ಕೂಡಿಸಿ ಅದನ್ನು ಹಿಡಿಕೆಯಂತೆ ನಾವು ಉಪಯೋಗಿಸಬಹುದು. ತಿರುಗಿದಂತೆ ಇದು ಮೇಲಿನ ಪ್ಲ್ಯಾಟ್ಫಾರ್ಮ್ ಹಿಂದೆ ಮುಂದೆ ಹೋಗುವುದು. ಬಗ್ಗುವ ಒಂದು ಗೊಂಬೆಯನ್ನು ನಾವು ಮಾಡಿರುವೆವು. ಈ ಗೊಂಬೆಯ ಎರಡೂ ಕೈಗಳನ್ನು ನಾವು ಹಿಡಿಕೆಗೆ ಗಟ್ಟಿಯಾಗಿ ಕೂಡಿಸಬೇಕು. ಇನ್ನೊಂದು ಬದಿಯಿಂದ ನಾವು ಸ್ಪೋಕನ್ನು ತಿರುಗಿಸಿದಾಗ ಈ ಗೊಂಬೆಯು ಕೆಲಸ ಮಾಡಿದಂತೆ ಕಾಣಿಸುವುದು. ನೀವು ತಿರುಗಿಸಿದಂತೆ ಗಾಲಿಯು ತಿರುಗುವುದು ಹಾಗೂ ಗಾಲಿ ತಿರುಗಿದಂತೆ ಪ್ಲ್ಯಾಟ್ಫಾರ್ಮ್ ಕೂಡ ತಿರುಗುವುದು. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ನಾವು ಒಂದು ಚಿಕ್ಕ ಬಾಟ್ಲಿಯನ್ನು ಇಟ್ಟರೆ ಈ ಬಾಟ್ಲಿ ಹಿಂದೆ ಮುಂದೆ ಹೋಗುವುದು. ಈ ಕೆಲಸ ಮಾಡುವ ಮನುಷ್ಯ ಎಷ್ಟು ದುಡಿಯುತ್ತಾನೆ ಎಂಬುದನ್ನು ನಿಮಗೆ ಈ ಮಾಡೆಲ್ನಿಂದ ತಿಳಿಯಬಹುದು. ಇದು ನಿಜವಾಗಿ ನೋಡಿದರೆ ಒಂದು ರೋಬೋ ಮಾಡೆಲ್ದಂತೆ ಕೂಡ ಕಾಣಿಸುವುದು. ಹೇಗಿದ್ದಾನೆ ನಮ್ಮ ಈ ಕೆಲಸ ಮಾಡುವ ಹಾಗೂ ದುಡಿಯುವ ಮನುಷ್ಯ?